ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ ಇಂದು 64ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ, ಲಕ್ಷ್ಮೀಶ್ ತೋಳ್ಪಾಡಿ ವಿರಚಿತ, ಭಾಗ 16. ಹೇಳದ ಹುಡುಗಿಯ ಹೆಸರೇನು? ಹೇಳದ ಹುಡುಗಿಯ ಹೆಸರೇನು? ಬೃಂದಾವನದಲ್ಲಿ ಕೃಷ್ಣ ಗೋಪಿ ನೃತ್ಯ ರಾಸ. ಅಹಂಕಾರ ನಿರಸನಗೊಂಡಂತೆ, ಮನದ ಜಡ ಭಾರ ಕಳೆದಂತೆ, ಮೈಗೆ ಕುಣಿಯುವ ಚೈತನ್ಯ, ಕುಣಿಯುವ ಆವೇಶ, ಕುಣಿತವೂ ಮೈಯ ಸಾಧ್ಯತೆ. ಮೈಯಲ್ಲಿ ತಂಗಿರುವ ಪ್ರಾಣಶಕ್ತಿಗೆ ತಂತ್ರಶಾಸ್ತ್ರದಲ್ಲಿ ಕುಂಡಲಿನಿ ಎನ್ನುವುದುಂಟು. ಶಕ್ತಿ ಎಂದರೆ ಚಲನೆ. ಪ್ರಾಣ ಪದದ ಅರ್ಥವು ಚಲನೆ ಎಂದೇ. ನೃತ್ಯವೆಂದರೆ ಚಲನೆಯ ಅಂತಿಮ ಪರ ಅವಸ್ಥೆ, ಪರ ಶಕ್ತಿ. ಮಲಗಿಕೊಂಡು ಅರೆಗಣ್ಣಾಗಿ ದೇವರ ನಾಮವನ್ನು ಪ್ರೀತಿಯಿಂದ ಗುಣುಗುತ್ತಿದ್ದನಂತೆ ಓರ್ವ ಹುಡುಗ ದಾಸ. ಪಕ್ಕದಲ್ಲಿ ಯಾರೋ ಇದ್ದಂತೆ ಅನ್ನಿಸಿತು. ನೋಡುತ್ತಾನೆ, ದೇವರು ಚಕ್ಕಳ ಮಕ್ಕಳ ಹಾಕಿ ಕೂತು ಹಾಡು ಕೇಳುತ್ತಿದ್ದಾನೆ ತನ್ನಂತೆ ಅರೆಗಣ್ಣಾಗಿ. ಓ ದೇವರೇ ಎಂದುಕೊಂಡು ದಾಸ ಎದ್ದು ಕೂತ. ಈಗ ಹಾಡು ಅವನ ನಾಭಿಯಿಂದ ಹರಿದು ಬಂತು. ಹಾಡಿದ, ನೋಡಿದ, ದೇವರು ಉಲ್ಲಾಸದಲ್ಲಿ ಎದ್ದು ನಿಂತು ಬಿಟ್ಟಿದ್ದಾನೆ. ಭಕ್ತ ಹಾಡುತ್ತಲೇ ಎದ್ದು ನಿಂತ. ನಿಂತು ಹಾಡುವ ಸಂತಸವೇ ಬೇರೆ. ಅಲ್ಲಿ ಮೈಗೆ ಇನ್ನಷ್ಟು ಬಿಡುಗಡೆ. ಆಗ ದೇವರು ಕುಣಿಯುವುದಕ್ಕೆ ತೊಡಗಿದನಂತೆ. ಹರಿಕುಣಿದ ನಮ್ಮ ಹರಿಕುಣಿದ. ಅಲ್ಲಿಗೆ ಭಕ್ತನ ಮೈ ಕೂಡ ತೊಳೆದಾಡಿತು ನಲಿವಿನಲ್ಲಿ. ನಲಿವು ಎಂಬ ಪದ ಕುಣಿತ ಮತ್ತು ಹಿಗ್ಗು ಎನ್ನುವ ಎರಡು ಅರ್ಥಗಳಲ್ಲೂ ಕೃತಾರ್ಥವಾದ ಪದ. ಸುಲಭನು ಹರಿ, ನಲಿದರೆ ಒಲಿವನು ಎನ್ನುವುದು ದಾಸನ ಹಾಡು. ದೇವರು ಮನುಷ್ಯನಿಗಿಂತ ಒಂದು ಹೆಜ್ಜೆ ಮುಂದಿರುತ್ತಾನಂತೆ. ಒಂದೇ ಹೆಜ್ಜೆ, ಹೆಜ್ಜೆ ಮುಂದೆ ಎನ್ನುವುದೇ ಕುಣಿತದ ಕಡೆಗೆ ನಡೆದಂತೆ. ಬೇಡ ನೊಡೆಯನೆ, ಸಾಕು ನನಗೊಂದು ಹೆಜ್ಜೆ ಎಂದು ಒಂದು ಹೆಜ್ಜೆ ಸಹಾಯಕ್ಕಾಗಿ ಮಾತ್ರ ಹಂಬಲಿಸಿದವನಿಗೆ ದೇವರು ಕೈ ಹಿಡಿದು ಕುಣಿಯುವ ಕನಸು ಬಿದ್ದಿರಬೇಕು. ಒಂದು ಹೆಜ್ಜೆ ಮುಂದೆ, ಇನ್ನು ಹಿಂದೆ ಬರಲಾರೆವು ಎನ್ನಿಸಿತು ಗೋಪಿಕೆಯರಿಗೆ. ಒಂದು ಹೆಜ್ಜೆ ಏನೋ ನಿಜ, ಆದರೆ ಅದು ಸಾವಿರ ಹೆಜ್ಜೆ, ಸಾವಿರ ಕಾಲು ಎನ್ನುವುದು ನಿಜ. ಇದು ನೃತ್ಯದಲ್ಲಿ ನಿಜ. ನೃತ್ಯವೆಂದರೆ ಮೈಯ ವಿಶ್ವರೂಪ, ಮೈಯ ಸಾಕ್ಷಾತ್ಕಾರ. ಮೈಗೆ ಸಾವಿರ ಬಗೆಯ ಬಾಕು ಬಳುಕು, ಎಲ್ಲೆಲ್ಲೂ ಮೈ ಎಂದಂತೆ. ಅನಂತ ಅನಂಗ ಅಭಂಗ ಅಂಗ ಭಂಗಿ. ದೇವರಿಗೆ ಸಾವಿರ ಕಾಲು, ಸಹಸ್ರಪಾತ್ ಎಂದು ವೇದ ಬಣ್ಣಿಸುವುದರ ನಿಜ ರಾಸ ನೃತ್ಯದ ರಸಾನುಭವವಾಗಿ ಗೋಪಿಕೆಯರಲ್ಲಿ ಪರಿಣತವಾಯಿತು. ಕೃಷ್ಣನ ಜೊತೆ ತಾವು ನಲಿಯುತ್ತಿದ್ದಂತೆ ಗೋಪಿಕೆಯರು ನೆನೆದರು. ಹಕ್ಕಿಗಳಲ್ಲಿ ನವಿಲು, ಉರಗಗಳಲ್ಲಿ ಹಾವು, ನೃತ್ಯಕ್ಕೆ ಒಲಿದ ನಲಿಯುವ ಜೀವಿಗಳು. ಹೋ, ಬರಿಯ ಚಂದಕ್ಕಲ್ಲ ಈ ಕೃಷ್ಣ ನವಿಲು ಗರಿ ತಲೆಯಲ್ಲಿ ಮುಡಿದದ್ದು. ಮಳೆಗೆರೆವ ಕಪ್ಪು ಮೋಡಗಳನ್ನು ಕಂಡಾಗ ನವಿಲು ಗರಿಗೆದರಿ ಹುಚ್ಚು ಸಂತಸದಿಂದ ಕುಣಿಯುವಂತೆ ನೀಲ ಮೋಡದ ಮೈಯ ಈ ಶ್ಯಾಮಲ ಕೃಷ್ಣ ನವಿಲಂತೆ ಕುಣಿಯಬಲ್ಲ. ಮೋಡ ನವಿಲುಗರಿ ಎರಡು ಅವನ ಮೈಯ ಸೊಗಸಿನ ಭಾಗವಾಗಿದೆ. ಆದರೂ ತಾನು ಮೋಡದಂತಿರುವವನು, ನವಿಲುಗರಿಯನ್ನೇಕೆ ತಲೆಯಲ್ಲಿ ಮುಡಿದ? ಹೊಳೆಯಲಿಲ್ಲ ಗೋಪಿಕೆಯರಿಗೆ, ಅಲ್ಲೇ ತಪ್ಪಾಯಿತೇನು. ತಂತ್ರದಲ್ಲಿ ಪ್ರಾಣಶಕ್ತಿಗೆ ಕುಂಡಲಿನಿ ಎನ್ನುತ್ತಾರೆ. ಕುಂಡಲಿನಿ ಎಂದರೆ ಹಾವು ಎಂದು ಅರ್ಥ. ಸಿಂಬಿಸುತ್ತಿ ಕುಂಡಲದಂತೆ ಮಲಗುತ್ತೆ, ಅದು ಕುಂಡಲಿ ಹಾವು. ಎಚ್ಚರವಾದರೆ ಅದು ಕುಂಡಲಿ ಬಿಚ್ಚಿಕೊಳ್ಳುತ್ತೆ, ಆಗ ಅದಕ್ಕೆ ಅದರ ಮೈಯ ಸಾಕ್ಷಾತ್ಕಾರವಾಗುತ್ತೆ. ಸಿಂಬಿಸುತ್ತಿ ಮಲಗಿರುವಾಗ ಅಹಂಕಾರ, ಮದ, ಅಜಾಗ್ರತೆ. ಅಹಂಕಾರ ಎಂದರೆ ಅಜಾಗ್ರತ ಸರೀಸೃಪ. ಯಮುನೆಯ ಮಡುವಿನಲ್ಲಿದ್ದ ಕಾಳಿಂಗನಂತೆ. ಕಾಳಿಂಗ ಯಮುನೆಯೇ ತನ್ನದೆಂದುಕೊಂಡಿದ್ದ, ಯಮುನೆಯನ್ನೇ ಸಿಂಬಿಸುತ್ತಿ ಇಟ್ಟಿದ್ದ. ಕಾಳಿಂಗನೆಂದರೆ ಕಪ್ಪು, ಅದು ಕೃಷ್ಣನ ಬಣ್ಣವೇ. ಗೋಪಿಕೆಯರು ಬಿಟ್ಟ ಕಣ್ಣುಗಳಿಂದ ಕೃಷ್ಣನನ್ನು ನೋಡುತ್ತಿದ್ದರು. ಇವನದು ಕಾಳಿಂಗನ ಬಣ್ಣ ಎಂದು ಯಾರಿಗೂ ಹೊಳೆಯಿತು. ತಾವು ಕೃಷ್ಣನ ಮೂಲಕ ಕಾಳಿಂಗನನ್ನು ನೆನೆಯುತ್ತಿದ್ದೇವೆ ಎಂದು ಆ ಕ್ಷಣಕ್ಕೆ ತಿಳಿಯದೇ ಹೋಯಿತು. ಅದೇ ತಪ್ಪಾಯಿತೇನು. ಮೈ ಒಂದು ವೀಣೆ ಎನ್ನುತ್ತದೆ ಉಪನಿಷದ್ ಐತರೇಯ. ಅಂದರೆ ದೇವರು ಮಹಾವೈಣಿಕ ಎಂದಂತೆ. ವೀಣೆ ತನ್ನನ್ನು ತಾನು ವೈಣಿಕನ ಕೈಗಳಲ್ಲಿ ಒಪ್ಪಿಸಬೇಕು, ವೈಣಿಕ ಅದನ್ನು ತನ್ನ ಮಡಿಲಿನಲ್ಲಿ ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳುವುದೆಂದರೂ ಅದು ತನ್ನನ್ನು ಒಪ್ಪಿಸಿಕೊಂಡಂತೆಯೇ. ಆಗಲೇ ಬೆರಳಿಗೆ ಮಿಡಿಯುವ ಶಕ್ತಿ. ಈ ಪರಸ್ಪರ ಒಪ್ಪಿಗೆಯಲ್ಲಿ ಎಲ್ಲಿ ಕೊಂಚ ನಲುಗಿದರೂ ಮರೆಯಾದ ಅಹಂಕಾರ ತನ್ನ ಹಾಜರಿ ತೋರುವುದು, ಅಲ್ಲಿಗೆ ಶ್ರುತಿ ಭಂಗವಾಗುವುದು. ಇನ್ನು ಹಿಂದೆ ಬರಲಾರೆವು ಎನ್ನಿಸುತ್ತಿತ್ತು ಗೋಪಿಕೆಯರಿಗೆ. ಆದರೆ ಹಿಂದೆ ಬಿಟ್ಟ ಸಂಸಾರ ಮರೆಯಲ್ಲಿ ಅವರನ್ನು ಹಿಂಬಾಲಿಸುತ್ತಿತ್ತು. ಏನಾಗಿ ಬಿಟ್ಟಿತೆಂದರೆ ಕೃಷ್ಣನೊಡನೆ ಕುಣಿಯುತ್ತಿದ್ದಂತೆ ಒಂದೇ ಒಂದು ಕ್ಷಣ ಗೋಪಿಕೆಯರಿಗೆ ಅನ್ನಿಸಿತು, ತಮ್ಮ ಮೈ ತಮ್ಮ ವಶದಲ್ಲಿದೆ, ತಾವು ಬಯಸಿದಂತೆ ಮೈ ಬಳಕುತ್ತಿದೆ, ನಮ್ಮ ಮೈ ಬಳಕಿದಂತೆ ಕೃಷ್ಣನು ಅವನೊಂದು ಕನ್ನಡಿ ಎಂಬಂತೆ ಬಳಕುತ್ತಿದ್ದಾನೆ. ಅಂದರೆ ಓ, ಇವನು ತಮ್ಮ ಮೈಯ ವಶವಾಗಿದ್ದಾನೆ, ತಮ್ಮ
ಅಧೀನವಾಗಿದ್ದಾನೆ. ಇವನಿಗೆ ತಮ್ಮ ರುಚಿ ಗುರುತಾಗಿದೆ. ಇನ್ನು ತಾವು ಇವನನ್ನು ಬೇಕೆಂದಂತೆ ಕುಣಿಸಬಲ್ಲೆವು. ಲೋಕದಲ್ಲಿ ಕೃಷ್ಣನನ್ನು ಕುಣಿಸಬಲ್ಲ ಯೋಗ್ಯತೆ ತಮಗಲ್ಲದೆ ಬೇರಾರಿಗಿದೆ. ಆತ್ಮಾನಂ ಮೇನಿರೇ ಸ್ತ್ರೀಣಾಂ ಮಾನಿನ್ಯೋ ಅಭ್ಯಧಿಕಂ ಭುವಿ. ಒಮ್ಮೆಲೆ ಹುಣ್ಣಿಮೆಯ ಚಂದ್ರ ಮಂಕಾದನಂತೆ, ಕೊಳಲಲ್ಲಿ ನಿಟ್ಟುಸಿರು ಸೂಸಿತಂತೆ, ಯಮುನೆಯ ನೀರು ಕದಡಿತಂತೆ, ಹಟ್ಟಿಯ ಹಸುಗಳು ಯಾರೋ ಕಲ್ಲೆಸೆದರು ಎಂಬಂತೆ ಮೈಯಲುಗಿಸುತ್ತಾ ಒಂದನ್ನು ಮತ್ತೊಂದು ತಿವಿದುವಂತೆ, ಗೊಲ್ಲರಿಗೆ ಇದ್ದಕ್ಕಿದ್ದಂತೆ ಹಳ್ಳಿಯ ಬಾಳು ಸಾಕೆನಿಸಿ ಮಥುರೆಯ ಕನಸು ಕಟ್ಟಿತಂತೆ. ಮಥುರೆಯ ಅರಮನೆಯಲ್ಲಿ ಚಿಂತಾಕ್ರಾಂತನಾಗಿ ಮಲಗಿದ್ದ ಕಂಸನಿಗೆ ಇನ್ನು ಕೃಷ್ಣನನ್ನು ಮಥುರೆಗೆ ಕರೆಸಿ ಅಲ್ಲೇ ಅವನನ್ನು ಹೊಡೆಸಬೇಕು ಎಂಬ ಯೋಚನೆ ಹೊಳೆಯಿತಂತೆ. ಗೋಪಿಕೆಯರು ಕುಣಿಯುತ್ತಾ ತಮ್ಮ ಒಂದು ತೋಳಿನಲ್ಲಿ ಕೃಷ್ಣನನ್ನು ಹಿಡಿದಿದ್ದರು. ಅವರ ಇನ್ನೊಂದು ತೋಳನ್ನು ಕೃಷ್ಣ ಹಿಡಿದುಕೊಂಡಿದ್ದ. ಯಾವಾಗ ಕೃಷ್ಣ ತಮ್ಮ ವಶ ಎಂಬ ಭಾವ ಗೋಪಿಕೆಯರ ಮನವನ್ನು ಹುಕ್ಕಿತು, ಆಗ ತನ್ನನ್ನು ಹಿಡಿದ ತೋಳಿನಿಂದ ಕೃಷ್ಣ ಜಗುಡಿ ನಿಂತಂತಾಯಿತು. ಅವನು ಹಿಡಿದುಕೊಂಡಿದ್ದ ತೋಳು ಅಷ್ಟು ಹೊತ್ತು ಅವನ ಸ್ಪರ್ಶದಲ್ಲೇ ಇತ್ತು. ಕ್ಷಣಗಳು ಉರುಳಿದಂತೆ ಅದು ಜಗುಳಿತು. ಆಳದ ಆವರ್ತನವೊಂದು ಮುಕ್ತಾಯದ ಮುನ್ನ ನಡುವೆ ಸ್ಥಗಿತವಾಯಿತು, ಲಯಭಂಗವಾಯಿತು. ನೃತ್ಯದ ಹೆಜ್ಜೆ ಒಜ್ಜೆಯಾಗಿ ಇನ್ನು ಕುಡಿಯಲಾರೆ ನಿಂತಿತು. ಕಾಲಿಗೆ ಹೆಜ್ಜೆಯೇ ಭಾರವಾಗಿ ಬಿಟ್ಟಿತು. ಇದೇನಾಯಿತೆಂದು ಗೋಪಿಕೆಯರು ನೋಡುತ್ತಾರೆ. ರಂಗ ನಿರ್ಜನವಾದಂತೆ ಇದೆ. ಯಾರೋ ಚಪ್ಪರ ಕೀಳುತ್ತಿರುವಂತಿದೆ. ಏನು ನೋಡೋದು ಈ ನಾಟಕ ಎಂದು ಗೊಣಗುತ್ತಾ ಹೋಗುತ್ತಿರುವ ಮಂದಿಯ ಮಾತುಗಳು ದೂರದಿಂದ ಕೇಳಿಬರುವಂತಿದೆ. ಗಾಳಿ ಬೀಸುತ್ತಿಲ್ಲ. ನವಿಲುಗರಿ ಗಾಳಿಗೆ ಒಲಿಯುತ್ತಿಲ್ಲ. ಕೊಳಲ ಇಂಚರವಿಲ್ಲ. ಕೃಷ್ಣ ಕಾಣುತ್ತಿಲ್ಲ. ಪರ್ಯಾಯ ಲೋಕ ಮುರಿದು ಬಿದ್ದು ಅದರ ಅವಶೇಷಗಳ ನಡುವೆ ತಾವು ಅನಾಥರಾಗಿ ನಿಂತಿರುವಂತಿದೆ. ಗೋಪಿಕೆಯರಿಗೆ ಈಗ ನಿಜಕ್ಕೂ ವಸ್ತ್ರಾಪಹಾರವಾದಂತೆ ಅನ್ನಿಸಿತು. ಅವರ ಎದೆ ಒಡೆಯಿತು. ದಾರಿ ಕಾಣದಾಯಿತು. ಕೃಷ್ಣನನ್ನು ಹುಡುಕಾಡಲು ತೊಡಗಿದರು. ನೋಡಿದಲ್ಲೆಲ್ಲ ಮತ್ತೊಬ್ಬ ಗೋಪಿಕೆಯ ಕಣ್ಣ ನೋಟ ಸಂಧಿಸುತ್ತಿತ್ತು. ಇವನು ನಮ್ಮ ವಶವಾಗಿದ್ದಾನೆ ಎಂದು ಭಾವಿಸಿದ್ದುದು ಎಂತಹ ಕೇಡು ಅನ್ನುತ್ತಿತ್ತು ಆ ನೋಟ. ಮೋಡ ಮೇಲೆ ಎತ್ತರದಲ್ಲಿದೆ, ನವಿಲು ಕೆಳಗಿದೆ. ಆದರೂ ಮೋಡದ ಮೈ ಬಣ್ಣದ ನಮ್ಮ ಕೃಷ್ಣ ನವಿಲುಗರಿಯನ್ನು ತಲೆಯ ಮೇಲೆ ಹೊತ್ತಿದ್ದಾನೆ. ಪುರುಷ ಪ್ರಕೃತಿಯನ್ನು ಹೊತ್ತಿದ್ದಾನೆ. ನಮಗೆ ತಿಳಿಯದೆ ಹೋಯಿತು. ನಾವು ಮನೆ ಬಿಟ್ಟು ಅವನ ಬಳಿಗೆ ಬಂದಾಗ ಇಲ್ಲೇಕೆ ಬಂದಿರಿ, ಮನೆಗೆ ಹಿಂದಿರುಗಿರಿ ಎಂದಿದ್ದನಲ್ಲ. ಈಗ ತಿಳಿಯುತ್ತಿದೆ, ನಾವು ಅವನ ಬಳಿ ಬಂದು ನಿಲ್ಲುವ ಯೋಗ್ಯತೆ ಹೊತ್ತು ಬಂದಿರಲಿಲ್ಲವೆಂದು. ಆದರೂ ನಮ್ಮಂತವರ ಜೊತೆ ಕೈ ಜೋಡಿಸಿಕೊಂಡಿದ, ನಾಲ್ಕ ಲೋಕದ ಸೀಮೆಯಾಚೆಯ ನಲಿವನ್ನು ಉಣ್ಣಿಸಿದ ಅಂಥವನು ಈಗ ಮರೆಯಾಗಿದ್ದಾನೆ. ಗೋಪಿಕೆಯರಿಗೆ ಹೊಳೆಯಿತು. ನಾವು ಅಹಂಕಾರದಿಂದ ಕುರುಡರಾಗಿದ್ದೇವೆ. ಅವನಿಗೆ ಕಾಣಿಸಬೇಕೆಂದಿದ್ದರೂ ದೇವರು ನಮಗೆ ಕಾಣಿಸೋದು ಹೇಗೆ? ಗೊಲ್ಲ ಹೆಣ್ಣುಗಳು ಕರು ಕಳೆದ ಹಸುವಿನಂತೆ ಆರ್ತರಾದರು. ಅಹಂಕಾರದ ಬಿಗಿತ ಕಳೆಯದೆ ಮೈ ಕುಣಿಯಲಾರದು. ಅಂತೆಯೇ ಅಹಂಕಾರದ ಬಿಗಿತ ಕಳೆಯದೆ ಅಂತಃಕರಣ ಯಾವುದನ್ನು ಹುಡುಕಲಾರದು. ಅಹಂಕಾರವಿದ್ದಾಗ ತಮಗೆ ಬೇಕು ಎನಿಸಿದ್ದನ್ನು ಪಡೆಯುವ ದಾವಂತ, ಅದಕ್ಕಾಗಿ ಸ್ಪರ್ಧೆ. ಇದು ಬೇರೇನೂ ಆಗಿರಬಹುದು, ಆದರೆ ಸತ್ಯದ ಹುಡುಕಾಟವಂತೂ ಅಲ್ಲ. ತನ್ನನ್ನು ಮರೆಯದೆ ಇನ್ನೊಂದನ್ನು ಹುಡುಕೋದು ಹೇಗೆ ತಾನೇ ಸಾಧ್ಯ? ಹುಡುಕೋದು ಎನ್ನುವಾಗಲೇ ಒಮ್ಮೆ ಸಿಕ್ಕಿತ್ತು, ಈಗ ಕಳೆದು ಹೋಗಿದೆ. ಹುಡುಕಿದರೆ ಮರಳಿ ಸಿಗಬಹುದು ಎಂಬ ಧ್ವನಿ ಇದೆ. ಅಂತಃಕರಣದ ಈ ಹುಡುಕಾಟವನ್ನು ಜಿಜ್ಞಾಸ ಎಂದು ಇನ್ನೊಂದು ಪದದಿಂದ ಕರೆಯುತ್ತದೆ ವೇದಾಂತ ಸೂತ್ರ. ಗೋಪಿಕೆಯರಲ್ಲಿ ಇಂಥದ್ದೊಂದು ಹುಡುಕಾಟ, ಇಂಥದ್ದೊಂದು ಸೃಜನಶೀಲ ಸಂದರ್ಭ ಸಂಭವಿಸಿಬಿಟ್ಟಿತು. ಇದೊಂದು ಆಧ್ಯಾತ್ಮಿಕ ಕ್ರಾಂತಿ. ಕ್ರಾಂತಿ ಹೇಗೆಂದರೆ ನಿತ್ಯ ಪರಿವರ್ತನಶೀಲವಾದ ಸಾವಿರ ಕಾಲುಗಳಲ್ಲಿ ನಡೆಯುವ ನಿತ್ಯ ಬಹುವಾಗುವ ಈ ಪ್ರಕೃತಿಯಲ್ಲಿ ಈ ಬದುಕಿನಲ್ಲಿ ಬದಲಾಗದೆ ಇರೋದು ಇದ್ದರೆ ಅದಾವುದು ಎಂಬ ಹುಡುಕಾಟ ಇದಾದುದರಿಂದ ಅದು ಈಗ ಮರೆಯಾಗಿದೆ ಎಂದರೂ ಅದು ನಮ್ಮನ್ನು ಹುಡುಕುತ್ತಲೂ ಇದೆ. ಅದು ಹುಡುಕುತ್ತಿರುವುದರಿಂದಲೇ ಅದನ್ನು ಹುಡುಕುವ ಪ್ರೇರಣೆ ನಮ್ಮಲ್ಲಿ ಉಂಟಾಗಿರುವುದು. ಆದುದರಿಂದಲೇ ದೇವರಿಗೆ ಸಂಬಂಧಪಟ್ಟ ಎಲ್ಲ ನಡೆಯು ಪರಸ್ಪರ ದ್ವಿಮುಖ ದ್ವಿಕೇಂದ್ರಿತ, ಸಂಸಾರದ ನಡೆ ಸ್ವಕೇಂದ್ರಿತ, ಆದುದರಿಂದಲೇ ಏಕಮುಖ. ಈ ಅರ್ಥದಲ್ಲಿಯೂ ಆಧ್ಯಾತ್ಮದ ನಡೆ ಕ್ರಾಂತಿಕಾರಕ. ಅದು ಮರೆಯಾಗಿದೆ, ನಾವು ಪ್ರಕಟವಾಗಿದ್ದೇವೆ. ನಾವು ಮರೆಯಾದರೆ ಅದು ಪ್ರಕಟವಾಗಬಹುದು. ನಾವು ಬುದ್ಧಿಪೂರ್ವಕವಾಗಿ ಮರೆಯಾಗಲಾರೆವು, ಅಂದರೆ ಅದನ್ನು ಬುದ್ಧಿಪೂರ್ವಕವಾಗಿ ಕಂಡು ಹಿಡಿದು ಪ್ರಕಟಗೊಳಿಸಲಾರೆವು. ಅದಕ್ಕೆ ಬುದ್ಧಿಪೂರ್ವಕವಾಗಿ ಪ್ರಕಟವಾಗುವ ಉತ್ಸಾಹವಿದ್ದಂತಿಲ್ಲ ನಮಗಿರುವಂತೆ. ರಂಗವನ್ನು ನಾವಾಗಿ ತೆರವುಗೊಳಿಸದೆ ಅದು ರಂಗಕ್ಕೆ ಬರಲಾರದು. ಏಕೆಂದರೆ ಅದಕ್ಕೆ ರಂಗ ಅಂತರಂಗ ಬೇರೆಯಲ್ಲ. ನಾವು ಮರೆಯಾಗುವುದೆಂದರೆ ಅದಕ್ಕಾಗಿ ನಿಜಕ್ಕೂ ಹಂಬಲಿಸುವುದು. ಗೋಪಿಕೆಯರಲ್ಲಿ ಕೃಷ್ಣನಿಗಾಗಿ ಇಂಥ ಹೃದಯ ಕರಗುವ ಎಲ್ಲವನ್ನು ತೆರವುಗೊಳಿಸಬಲ್ಲ ಹಂಬಲ ಹುಟ್ಟಿಕೊಂಡಿತು. ಬೃಂದಾವನದಲ್ಲಿ ಅವರು ಎಲ್ಲವನ್ನು ಮಾತನಾಡಿಸುವರು. ಕೃಷ್ಣನ ಹೆಜ್ಜೆಯನ್ನು, ಮುದ್ದಿಸಿದ ಹುಲ್ಲು ಗರಿಕೆಯನ್ನು, ಕೃಷ್ಣನ ಉಸಿರು ಬೆರೆತ ಗಾಳಿಯನ್ನು, ಕೃಷ್ಣನ ಬಣ್ಣವನ್ನು ಹೋಲುವ ತಮಾಲವನ್ನು, ಕೃಷ್ಣನ ಪಾದ ತೊಳೆಯುವ ಯಮುನೆಯನ್ನು, ಕೃಷ್ಣನನ್ನು ಕಂಡಿರೇ ಎಂದು ಕೇಳುವರು.
ಚಂದ್ರನನ್ನು, ಚಂದ್ರನೊಳಗೆ ತಣ್ಣಗೆ ಮಲಗಿರುವ ಮೊಲವನ್ನು, ಭೂಮಿಯನ್ನು, ನೀಲಾಗಾಸವನ್ನು ಕೇಳುವರು. ಕೃಷ್ಣನನ್ನು ಎಲ್ಲಿ ಬಚ್ಚಿಟ್ಟಿರಿ? ಗೋಪಿಕೆಯರು ಪರಸ್ಪರ ಕೇಳಿಕೊಳ್ಳುವರು, ಶ್ಯಾಮನ ಕುರುಹು ನಿನಗೇನಾದರೂ ಸಿಕ್ಕಿದ್ದೇನೆ? ಹೀಗೆ ಕೇಳುತ್ತಲೇ, ಹೀಗೆ ಅಳುತ್ತಲೇ, ಎಲ್ಲಿಯೂ ಕೃಷ್ಣನಿಲ್ಲವೆಂದು ಘೋರ ನಿರಾಸೆಗೆ ಒಳಗಾಗುತ್ತಲೇ ಎಲ್ಲೆಡೆ ಕೃಷ್ಣನ ನೆನಪಿನ ದೀಪ ಉರಿಸಿದರು. ಎಲ್ಲವನ್ನು ಕೃಷ್ಣ ರಂಗವಾಗಿ ಮಾಡಿಬಿಟ್ಟರು. ಈ ಸಂದರ್ಭದಲ್ಲಿ ಗೋಪಿಕೆಯರ ಹೃದಯದಿಂದ ಹೊಮ್ಮಿದುದು ಗೋಪಿ ಗೀತವೆಂದೇ ಹೆಸರಾದ ಅತಿ ಮಧುರ ಗೀತ ಗುಚ್ಛ. ನೀನು ಗೊಲ್ಲರ ಹುಡುಗನಲ್ಲವಂತೆ, ಜ್ಞಾನಿಗಳಾದ ಮಂದಿ ನಿನ್ನನ್ನು ಪ್ರಾರ್ಥಿಸಿ ಜಗದ ಉದ್ಧಾರಕ್ಕಾಗಿ ಇಳೆಗಿಳಿದು ಬಂದವನಂತೆ ನೀನು. ಆದರೂ ಗೊಲ್ಲರ ನಡುವೆ ಹುಟ್ಟಿದೆಯಲ್ಲ. ಓ ನಮ್ಮ ಇಷ್ಟ ದೈವವೇ, ನಿನಗೆ ನಾವು ಮನಸೋತರೆ ಅದು ತಪ್ಪೇನು ಎಂದು ಹಾಡುವರು. ನೀನೊಮ್ಮೆ ಕಂಡು ಬಿಟ್ಟರೆ ಸಾಕಪ್ಪ, ನಾವು ಬೇರೇನು ಬೇಡುವುದಿಲ್ಲ. ನಿನ್ನ ಸೇವೆಗೆ ನಿಂತ ವೇತನವಿಲ್ಲದ ಊಳಿಗದ ಹೆಣ್ಣುಗಳು ಎನ್ನುವರೊಮ್ಮೆ. ನಮ್ಮೆದೆಗಳ ಮೇಲೆ ನಿನ್ನ ಮೃದು ಪಾದಗಳನ್ನಿಡು. ಕಾಳಿಂಗನ ಹೆಣೆಮೆಟ್ಟಿ ಅದು ಮುದ ಮುರಿದ ಪಾದಗಳಲ್ಲವೇ ಅದು ಎಂದು ಉತ್ಕಟವಾಗಿ ಕೇಳುವರೊಮ್ಮೆ. ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನಿಡು ಎಂದಿದ್ದನಂತೆ ಬಲಿಚಕ್ರವರ್ತಿ. ನಮ್ಮೆದೆಯ ಮೇಲೆ ನಿನ್ನ ಪಾದಗಳನ್ನಿಡು ಎಂದು ಹೊಳೆಯಿಸಿದ ಮೊದಲು ಕವಿಗಳು ಈ ಗೋಪಿಕೆಯರು. ಎಲ್ಲ ಕಟ್ಟುಗಳನ್ನು ಮುರಿದು ಅಥವಾ ಮುರಿಯುತ್ತಿದ್ದೇವೆ ಎಂದು ಗೊತ್ತೇ ಇಲ್ಲದ ಸುರತನಾಥ ಎಂದು ಕೃಷ್ಣನನ್ನು ಕರೆದಿದ್ದಾರೆ ಗೋಪಿ ಗೀತದಲ್ಲಿ. ಕೃಷ್ಣ ಎಲ್ಲ ಅವಸ್ಥೆಗಳಲ್ಲೂ ಮಗುವಿನ ಮುಗ್ಧತೆಯನ್ನು ಕಳೆದುಕೊಂಡಿರಲಿಲ್ಲ. ಅದು ಜ್ಞಾನಿಗಳ ಲಕ್ಷಣವಂತೆ. ಹಾಗೆಯೇ ಎಲ್ಲ ಅವಸ್ಥೆಗಳಲ್ಲೂ ಕೃಷ್ಣ ತಾರುಣ್ಯದ ಉತ್ಸಾಹವನ್ನು ಕಳೆದುಕೊಂಡಿರಲಾರ. ಅವನು ಚಿರ ಬಾಲಕ, ಚಿರ ತರುಣ ಮತ್ತು ಚಿರವೃದ್ಧ. ಎಲ್ಲ ಒಂದರೊಳಗೊಂದು ಬೆರೆತಿರುವುದೇ ಬದುಕಿನ ನಿಜವಾಗಿರುವಂತಿದೆ. ಗೋಪಿಕೆಯರ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಹುಚ್ಚಿಯರಂತೆ ಹಾಡಿಕೊಳ್ಳುತ್ತಾ ವೃಂದಾವನದಲ್ಲಿ ಮಣ್ಣಿನಲ್ಲಿ ಕೃಷ್ಣನ ಪದ ಚಿಹ್ನೆಗಳನ್ನು ಅವರು ಹುಡುಕುತ್ತಿದ್ದರು. ಇದ್ದಕ್ಕಿದ್ದಂತೆ ಸಣ್ಣ ಮಂಜಿನ ತೇವ ಬಿದ್ದ ಮಣ್ಣಿನಲ್ಲಿ ಕೃಷ್ಣನ ಹೆಜ್ಜೆ ಗುರುತು ಕಂಡುಬಿಟ್ಟಿತು. ಧ್ವಜ ಕಮಲ ಚಿಹ್ನೆಗಳಿರುವ ಅಂಗಾಲಿನ ಗುರುತು ಅದು. ಆ ಗೊಲ್ಲರ ಹುಡುಗನದೇ ನಿಜ. ಗೋಪಿಕೆಯರಿಗೆ ರೋಮಾಂಚನವಾಯಿತು. ಅಚ್ಚರಿ ಎಂದರೆ ಕೃಷ್ಣನ ಹೆಜ್ಜೆ ಗುರುತಿನ ಪಕ್ಕದಲ್ಲಿ ಇನ್ನೊಂದು ಪದ ಚಿಹ್ನೆ. ಅದು ಓರ್ವ ಯುವತಿಯದು. ಹೆಣ್ಣಿನ ಹೆಜ್ಜೆ ಹೆಣ್ಣಿಗೆ ಗೊತ್ತಾಗುವುದಿಲ್ಲವೇ? ಕೃಷ್ಣ ನಡೆದಾಡಿದಲ್ಲೆಲ್ಲ ಈ ಯುವತಿಯ ಹೆಜ್ಜೆಯೂ ಇದೆ. ಒಮ್ಮೆ ಕಂಡ ಮೇಲೆ ಈಗ ಎಲ್ಲೆಡೆ ಸ್ಫುಟವಾಗಿ ಕಾಣಿಸುತ್ತಿದೆ. ಒಂದು ಕ್ಷಣ ಗೋಪಿಕೆಯರ ಎದೆ ಹಿಂಡಿತು, ಮರುಕ್ಷಣ ಹೃದಯ ಪೂರ್ತಿ ತೆರೆದುಕೊಂಡಿತು. ನಮ್ಮ ಗೋಪಿಕೆಯರ ನಡುವೆ ಒಬ್ಬಳಿದ್ದಾಳೆ. ಯಾರು? ಅವಳು ಕೃಷ್ಣನ ಹೆಜ್ಜೆಗೆ ಜೊತೆ ಹೆಜ್ಜೆ ಹಾಕುವಳು. ಇತರರು ಅಹಂಕಾರ ಪಟ್ಟಾಗಲೂ ತಾನು ಅಹಂಕಾರ ಪಡೆದವಳು. ಮರೆಯಾದ ಕೃಷ್ಣನ ಜೊತೆಗೆ ಇರುವವಳು. ಕೃಷ್ಣ ನಮ್ಮ ನಡುವೆ ಪ್ರಕಟವಾಗಿದ್ದಾಗಲೂ ಈ ತರುಣಿ ಮರೆಯಾಗಿದ್ದಳೇನೋ? ಮರೆಯಾಗಿಯೇ ಕೃಷ್ಣನ ಜೊತೆಗೆ ಇರಬಲ್ಲಳೇನೋ? ಹಾಗಾದರೆ ರಾಸನೃತ್ಯ ರಸಭಂಗವಾಗಿಲ್ಲ. ತಾಳ ತಪ್ಪಿದರೂ ತಾಳ ತಪ್ಪಿಲ್ಲ. ಕೃಷ್ಣನ ಜೊತೆಗೆ ಅದೃಶ್ಯ ಗೋಪಿಕೆ ಒಬ್ಬಳು ಸದಾ ಇರುವಳು, ಸದಾ ಒಬ್ಬಳಿರುವಳು. ಹಾಗಿಲ್ಲದೆ ಕೃಷ್ಣ ಇರಲಾರ ನೀನು. ಈ ಹುಡುಗಿ ಕೃಷ್ಣನ ಒಳ ಮನಸ್ಸಿನಂತೆ ಇರುವಳು. ಗೋಪಿಕೆಯರಿಗೆ ಒಮ್ಮೆಲೆ ಹೊಳೆಯಿತು. ಅಲ್ಲಿ ಮರೆಯಲ್ಲಿ ನಮ್ಮ ಅದೃಷ್ಟದಲ್ಲಿ ರಾಸನೃತ್ಯ ಸದಾ ನಡೆಯುತ್ತಿದೆ. ಆದುದರಿಂದಲೇ ಇಲ್ಲಿ ನಮಗೆ ನೃತ್ಯದ ಬಯಕೆಯಾಗುವುದು. ಅಲ್ಲಿ ಪುರುಷ ಪ್ರಕೃತಿ ಸದಾ ಜೊತೆಯಾಗಿವೆ. ಆದುದರಿಂದಲೇ ಸಂಬಂಧ ಕಡಿದು ಹೋದಂತಿರುವ ಇಲ್ಲಿ ಅದರ ನೆನಪು ಕಾಡುವುದು. ಇದು ಏನು ವಿಚಿತ್ರ ಪಲ್ಲಟ! ಈ ಭಾವ ಹೊಳೆದ ಕೂಡಲೇ ಗೋಪಿಕೆಯರು ತಮ್ಮ ಮನದಾಳದಲ್ಲಿ ಕೃಷ್ಣನ ಜೊತೆಗೆ ಹೆಸರೇ ಗೊತ್ತಿಲ್ಲದ ಆ ಹುಡುಗಿಯನ್ನು ಕಲ್ಪಿಸಿ ಪೂಜಿಸಿ ತೊಡಗಿದರಂತೆ. ಅವಳು ನಮ್ಮ ಪ್ರತಿನಿಧಿ ಎನ್ನುವಂತೆ, ನಮಗಾಗಿ ಕೃಷ್ಣನನ್ನು ಕಾದುಕೊಂಡಿದ್ದಾಳೆ ಎನ್ನುವಂತೆ. ಭಾಗವತ ಆ ಹುಡುಗಿಯ ಹೆಸರು ಹೇಳುವುದಿಲ್ಲ. ಗೋಪಿಕೆಯರೆಲ್ಲರೂ ತಮ್ಮ ಹೆಸರಿನಲ್ಲೇ ಆಕೆಯನ್ನು ಬಗೆಯಲ್ಲಿ ಭಾವಿಸಲಿ ಎಂದಿರಬೇಕು. ವಿಷ್ಣು ಪುರಾಣ ಹೆಸರು ಹೇಳುತ್ತೆ. ಉತ್ತರಕಾಲೀನ ಗ್ರಂಥಕಾರರು ಹೇಳುತ್ತಾರೆ, ಅವಳ ಹೆಸರಲ್ಲಿ ಪರಂಪರೆಯೇ ಬೆಳೆದಿದೆ. ಅವಳು ರಾಧಾ, ಅವನು ಕೃಷ್ಣ. ಕೃಷ್ಣ ಪಾದದಲ್ಲಿ ಗೋಪಿಕೆಯರ ಎದೆಯ ಕುಂಕುಮ. ಕೃಷ್ಣ ಪಾದದಲ್ಲಿ ಗೋಪಿಕೆಯರ ಎದೆಯ ಕುಂಕುಮ. ಕೃಷ್ಣನನ್ನೇ ಒಂದು ಸ್ತ್ರೀ ಮೂರ್ತಿ ಎನ್ನಬಹುದು. ಕೃಷ್ಣನ ಸ್ತ್ರೀ ಮೂರ್ತಿ ರಾಧಾ. ಕೃಷ್ಣನೊಳಗಿನ ಕೃಷ್ಣ ಎಂದ ಹಾಗೆ, ಕಣ್ಣಿನ ಕಣ್ಣು, ಪ್ರಾಣದ ಪ್ರಾಣ, ಸತ್ಯದ ಸತ್ಯ, ಸತ್ಯಸ್ಯ ಸತ್ಯಂ ಎಂಬಂತ ನುಡಿಗಟ್ಟುಗಳಿವೆ ಉಪನಿಷತ್ತಿನಲ್ಲಿ. ಹಾಗೆ ರಾಧೆಯನ್ನು ಕೃಷ್ಣನ ಕೃಷ್ಣ ಮತ್ತು ಕೃಷ್ಣನನ್ನು ರಾಧೆಯ ರಾಧೆ ಎನ್ನಬಹುದು. ಇಂತಹ ರಾಧೆಯನ್ನು ಕಂಡರಿಸಿದ್ದು ಗೋಪಿಕೆಯರು. ಬದುಕು ಸಾವಿನ ಪ್ರಶ್ನೆ ಎಂಬಂತೆ ಕೃಷ್ಣನನ್ನು ಹುಡುಕುತ್ತಾ ಗೋಪಿಕೆಯರಿಗೆ ರಾಧೆಯ ಸುಳಿವು ಸಿಕ್ಕಿತು. ಅಂದರೆ ತಮ್ಮ ಸುಳಿವೇ ತಮಗೆ ಸಿಕ್ಕಂತೆ. ದೇವರನ್ನು ಹುಡುಕುತ್ತಾ ಜೀವ ತನ್ನನ್ನೇ ಮರಳಿ ಪಡೆಯುವುದು. ಹಾಗೆ ದೇವರು ಕೊನೆಗೂ ಜೀವನ ಮರೆಯಲ್ಲಿ ನಿಲ್ಲುತ್ತಾನೆ. ಮತ್ತು ದೇವರಿಗೆ ಜೀವನ ಮರೆಯೇ ಬೇಕಾಗಿದೆ. ಆದುದರಿಂದಲೇ ಜೀವನಿಗೆ ತನ್ನ ಅಂತಃಕರಣದಲ್ಲಿ ಹುಡುಕಾಟದ ಎಳೆಯೊಂದು ನಾಡಿಯೊಂದು ಸದಾ ಮಿಡಿಯುತ್ತಿರುತ್ತದೆ. ರಾಧೆಯ ಸುಳಿವು ಗೋಪಿಕೆಯರಿಗೆ ಸಿಕ್ಕಿತೆಂದರೆ ಕೃಷ್ಣನೇ ಸಿಕ್ಕಿದಂತೆ.
ಕೃಷ್ಣ ಮರಳಿ ಕಾಣಸಿಕ್ಕಿದಾಗ ಗೋಪಿಕೆಯರಿಗೆ ರಾಧೆಯ ನೆನಪಾಗಲಿಲ್ಲ. ಕೃಷ್ಣನ ಪಾದಗಳನ್ನು ತಮ್ಮೆದೆಯ ಮೇಲಿಟ್ಟುಕೊಂಡರು. ಪಾದ ನೋಯುತ್ತಿದೆ ಏನೋ ಎಂದು ಕೇಳಿದರು. ನಿಮ್ಮ ಎದೆ ನೊಂದಿರುವುದು ನನ್ನ ಅಂಗಾಲಿಗೂ ತಿಳಿಯುತ್ತೆ ಎಂದ ಕೃಷ್ಣ. ಮತ್ತೆ ಮರೆಯಾದೆ ಕೃಷ್ಣ, ಮತ್ತೇಕೆ ಮರೆಯಾದೆ ಕೃಷ್ಣ, ನಮ್ಮ ಉಸಿರು ನಿಂತಂತಾಗಿತ್ತು. ನನಗೆ ನಿಮ್ಮನ್ನು ನೆನೆಯಬೇಕಿತ್ತು, ನಿಮ್ಮನ್ನು ಧ್ಯಾನಿಸಬೇಕಿತ್ತು, ಅದಕ್ಕೆ ಮರೆಯಾದನಷ್ಟೇ. ಮಯ ಪರೋಕ್ಷಂ ಭಜತಾತಿರೋಹಿತಂ. ಇದೇನು ಕೃಷ್ಣ ನೀನು ಹೇಳುತ್ತಿರುವುದು? ನಾವು ಕಣ್ಣೆದುರೇ ಇದ್ದೇವಲ್ಲ. ಇದ್ದಿರಿ ಹೌದು, ನನಗೆ ಕಣ್ಣು ಮಂಜಾಯಿತೇನು? ರಾಸ ನೃತ್ಯದ ಧೂಳು ಕಣ್ಣಿಗೆ ಕವಿದಿರಬೇಕು. ಈಗ ಗೋಪಿಕೇರಿಗೆ ಹೊಳೆಯಿತು. ನಮ್ಮ ಅನುಭವವನ್ನು ತನ್ನ ಅನುಭವದಂತೆ ಹೇಳುತ್ತಿದ್ದಾನೆ ನಂದಗೋಪನ ಮಗ. ಈತ ದೇವರಲ್ಲದೆ ಇನ್ನಾರು ದೇವರು? ಅಹಂಕಾರದಿಂದ ನಮ್ಮ ಕಣ್ಣು ಮಂಜಾಗಿತ್ತು. ಧೂಳೆಂದರೆ ರಜಸ್ಸು, ರಜೋಗುಣ, ಅದು ನಮ್ಮನ್ನು ಕವಿದಿತ್ತು. ಈಗ ನಮಗೆ ಕಾಣುತ್ತಿದ್ದುದು ನಾವೇ, ಕೃಷ್ಣನಲ್ಲ. ಅವನು ಎದುರಿಗೆ ಇದ್ದರು. ಹೋ ದೇವರೇ, ನಮ್ಮ ಈ ತಪ್ಪನ್ನು ತನಗೆ ಅನ್ವಯಿಸಿಕೊಂಡು ಹೇಳುತ್ತಿದ್ದಾನೆ. ಇದನ್ನೇ ಕರುಣೆ ಎನ್ನುವುದೇನು? ಅಲ್ಲ, ಇದನ್ನೇ ಪ್ರೀತಿ ಎನ್ನುವುದು. ಹೀಗೆ ಹೇಳುವವನು ನಮ್ಮನ್ನೆಂದು ಅಗಲಲಾರ. ಈಗ ಗೋಪಿಕೆಯರಿಗೆ ಕಣ್ಣು ಹನಿಯಿತು. ಹನಿಯುವ ಕಣ್ಣಿಗೆ ಕಾಣಿಕೆಯೊಂದರ ಕಾಮನವಿಲ್ಲ. ಗೋಪಿಕೆಯರ ಕಾಣಿಕೆ ಏನೆಂದರೆ, ನಾವು ಅಹಂಭಾವದಿಂದ ಬೀಗಿದಾಗ, ಸೊಕ್ಕಿದಾಗ, ನಮ್ಮ ಸೊಕ್ಕಿಗಾಗಿ ತನ್ನಲ್ಲೇ ದೀನವಾಗಿ ಕೊರಗುವ ನಮ್ಮ ಜೀವಾಳದ ನಿಜವನ್ನು ನಮ್ಮಲ್ಲೇ ಅಡಗಿದೆ. ಕೊರಗಿದರೂ ಅದು ಎಂದು ನಮ್ಮನ್ನು ಅಗಲುವುದಿಲ್ಲ. ಆದುದರಿಂದಲೇ ಕೊರಗುತ್ತೆ ನಮಗಾಗಿ. ನಾವೇ ಅದನ್ನಗಲಿದಂತೆ ಇರುತ್ತೇವೆ. ಈ ನಮ್ಮ ನಿಜವೇ ದೇವರು. ನಾವೇ ಅದನ್ನಗಲಿರುವುದರಿಂದ ನಾವೇ ಅದನ್ನು ಹುಡುಕಿ ಪಡೆಯಬೇಕಾಗಿದೆ. ನಾವು ಲೋಕವನ್ನು ದ್ವೇಷಿಸಿದರೆ ನಮ್ಮ ದ್ವೇಷದ ಹೊಗೆಯಿಂದ ತಳಮಳಿಸುವ ಮೃದು ಕೋಮಲ ಜೀವವೊಂದು ನಮ್ಮಲ್ಲೇ ಅಡಗಿದೆ. ತಳಮಳಿಸುತ್ತಲೇ ಇದ್ದರೂ ಅದು ನಮ್ಮನ್ನು ಬಿಟ್ಟಗಲದು. ಕಂದನಿಗೆ ಕಾಲಿಲ್ಲವಮ್ಮ, ಎಂದೆಂದು ಅಂಬೆ ಕಾಲು ಬಿಡನಮ್ಮ. ಈ ಕಂದನನ್ನು ನಾವು ಮರಳಿ ಪಡೆಯಬೇಕಿದೆ. ಈ ಲೋಕದಲ್ಲಿ ನಾವು ಬದುಕುತ್ತಿರುವಾಗ ಕೀಳರಿಮೆಯಲ್ಲಿ ನಾವು ತೊಳಲಾಡುತ್ತಿದ್ದರೆ, ಎಲ್ಲೆಲ್ಲೂ ಇರುವ ತಾನು ಇವರಲ್ಲೂ ಇರುತ್ತಾ ಅದನ್ನು ಗ್ರಹಿಸಲಾಗದೆ ಹೀಗೆ ತೊಳಲುವರಲ್ಲ ಎಂದು ನಮಗಾಗಿ ಕನಿಕರಿಸುವ ದೊಡ್ಡ ಜೀವವೊಂದು ನಮ್ಮಲ್ಲೇ ಅಡಗಿದೆ. ಅದರ ಆಶ್ರಯದ ಬಿಸುಪನ್ನು ನಾವು ಅನುಭವಿಸಬೇಕಿದೆ. ಈ ಕಾಣಿಕೆಯನ್ನು ಒಂದು ಹೆಜ್ಜೆ ಮುಂದುವರಿಸಿದರೆ, ನಾವು ಅಹಂಕಾರ ಪಡುವಾಗ ಯಾರಿಂದ ನಾವು ಶ್ರೇಷ್ಠರು ಎಂದು ಅಹಂಕರಿಸುವೆವೋ ಅವರಲ್ಲಿ ನಮ್ಮ ದೇವರ ಸಾನ್ನಿಧ್ಯ ನಮಗಿಂತ ಹೆಚ್ಚಿರಬಹುದು. ರಾಧೆಯಲ್ಲಿ ಕೃಷ್ಣನ ಸನ್ನಿಧಿ ಮರೆಯಾಗಿ ಇದ್ದಂತೆ, ನಾವು ದ್ವೇಷಿಸಿದಾಗ ನಮ್ಮ ದ್ವೇಷ ಪಾತ್ರದಲ್ಲೇ ನಮ್ಮ ದೇವರ ಸಾನ್ನಿಧ್ಯ ನಮಗಿಂತ ಹೆಚ್ಚಿರಬಹುದು. ಆದರೆ ಕೀಳರಿಮೆಯ ಮಾತು ಮಾತ್ರ ಬೇರೆ. ನಾವು ನಾನಾ ಕಾರಣಗಳಿಗಾಗಿ ಕೀಳೆಂದು ನಮ್ಮನ್ನೇ ಬಗೆಯುವೆವು. ಹಾಗೆ ಬಗೆಯುವುದಕ್ಕೆ ಕಾರಣವಾದ ಲೋಕದ ವ್ಯವಸ್ಥೆಯನ್ನು ದೇವರು ಬೆಂಬಲಿಸಲಾರ. ಬದಲಾಗಿ ಲೋಕದ ದಾಸರೆಂದು ಬಗೆಯುವ ನಮ್ಮನ್ನು ನನ್ನ ದಾಸರಾಗುತ್ತೀರೇನೋ ಎಂದು ತುಂಟ ನಗು ನಗುತ್ತಾ ಕೇಳುವಂತಿದೆ. ನಿನ್ನ ದಾಸರಾದರೆ, ನನ್ನ ದಾಸರಾದರೆ ಆ ಕ್ಷಣಕ್ಕೆ ನೀನು ಲೋಕದ ದಾಸ್ಯವನ್ನ ಕಿತ್ತೊಗೆದಂತೆ. ಲೋಕದ ದಾಸ್ಯ ಎಂದರೇನು? ಜಾತಿ, ಮತ, ಕುಲ, ಪಕ್ಷ, ಪ್ರತಿಕ್ಷೆ, ದುಡ್ಡು, ಅಧಿಕಾರ, ವಿದ್ಯೆ, ಪ್ರತಿಭೆ, ಈ ಎಲ್ಲದರ ದಾಸ್ಯ. ಈ ದಾಸ್ಯವೇ ಪ್ರಜ್ಞೆಯ ನರಕ, ಇಹದ ನರಕ. ದೇವರ ದಾಸನಿಗೆ ಹಾಗೆ ದಾಸನಾದ ಕ್ಷಣದಿಂದ ಈ ನರಕದಿಂದ ಬಿಡುಗಡೆ. ಆದುದರಿಂದಲೇ ದೇವರ ದಾಸ. ಒಂದು ತೀರ ವಿಚಿತ್ರವಾದ ರೀತಿಯಲ್ಲಿ ಲೋಕದಲ್ಲಿ ಸ್ವತಂತ್ರ. ಗೋಪಿಕೆಯರ ಒಳಮನದಲ್ಲಿ ಇವೆಲ್ಲ ಹಾಯುತ್ತಿದ್ದಂತೆ ಅವರೆದುರಿಗೆ ಕೃಷ್ಣ ನಿಂತಿದ್ದ. ನಿಮ್ಮನ್ನು ನೆನೆಯುವುದಕ್ಕಾಗಿಯೇ ಮರೆಯಾಗುತ್ತಿದ್ದನೆನ್ನುತ್ತ ತಾನೇ ದಾಸನಾದಂತೆ. ಗೋಪಿಕೆಯರಿಗೆ ಕೃಷ್ಣನ ಮೇಲೆ ಪ್ರೀತಿ ಹುಚ್ಚು ಕೋಡಿ ಹರಿಯಿತು. ಹಾಡಿದರಂತೆ, ಅಧರಂ ಮಧುರಂ ವದನಂ ಮಧುರಂ ಮಧುರಾಧಿಪತೆ ತ್ವಮಖಿಲಂ ಮಧುರಂ. ನಿನ್ನ ತುಟಿ ಮಧುರ, ಆ ತುಟಿಯಲ್ಲರಳಿರುವ ನಸುನಗೆ ಅತಿ ಮಧುರ, ಆ ನಸುನಗೆಯ ಹಿನ್ನೆಲೆಯಲ್ಲಿ ಹೊಮ್ಮುವ ಮಾತು ಮಧುರಾಧಿ ಮಧುರ. ಆ ಮಾತಿನ ಅರ್ಥ ನೀನು ನಾನು ಎನ್ನುವುದೇಕೆ? ನೀನೆಂದರೆ ನಾನು, ನಾನೆಂದರೆ ನೀನು. ನಾನು ಎಂದೇ ಹೇಳಬಹುದಿತ್ತು ನಿಜ, ಆದರೆ ಹಾಗೆ ಹೇಳುವಾಗ ಅಹಂಕಾರದ ಬಣ್ಣ ಬಂದು ತಪ್ಪು ಅರ್ಥವಾದೀತೆಂದು ನಾನು ಎಂಬ ಮೂಲ ಪದ ನೀನು ಈ ಎಂಬ ಪದವನ್ನು ಸೃಜಿಸಿತು. ಆದುದರಿಂದ ನಾನೆಂದರೆ ನೀನು, ನೀನೆಂದರೆ ನಾನು, ಈ ಅರ್ಥವು ಮಾಧುರ್ಯದ ಊಕುಡಿ ಚೆಲ್ಲಿದಂತೆ. ನಾನು ಎನ್ನುವಾಗ ನನ್ನಿಂದ ಬೇರೆಯಾಗಿ ನೀನೆನ್ನುವುದು ದ್ವಂದ್ವ, ನೀನು ಎನ್ನುವಾಗ ನಿನ್ನಿಂದ ಬೇರೆಯಾಗಿ ನಾನೆನ್ನುವುದು ದ್ವಂದ್ವ. ಈ ದ್ವಂದ್ವವನ್ನು ಮೀರುವುದು ಹೇಗೆ? ಪದಗಳ ಅರ್ಥವನ್ನೇ ಪಲ್ಲಟಿಸುವ ಮೂಲಕ. ಅರ್ಥವೇ ನಮ್ಮನ್ನು ದ್ವಂದ್ವದಲ್ಲಿ ಕಟ್ಟಿಹಾಕಿದ್ದು. ಅರ್ಥವನ್ನು ಪಲ್ಲಟಿಸುವ ಮೂಲಕವೇ ನಾವು ದ್ವಂದ್ವದ ಕಟ್ಟಿನಿಂದ ಹೊರಬರಬೇಕು. ಪದಗಳಾದರೂ ಯಾವ ಅರ್ಥಕ್ಕೂ ಒದಗಿ ಬರುತ್ತವೆ. ಅವು ಮೂಲತಃ ಅಷ್ಟು ನಮನೀಯ. ನಮನೀಯವಾದುದೆಲ್ಲ ಹಾಡು, ಕವಿತೆ, ಮಣ್ಣು ಮತ್ತು ಆಗಸಗಳನ್ನು ಒಂದು ಮಾಡಬಲ್ಲ ಆಲಾಪ. ಗೋಪಿಕೆಯರು ದ್ವಂದ್ವವನ್ನು ಕಳೆದುಕೊಂಡು
ಕಳೆದುಕೊಂಡರು ಎಂದು ಹೇಳಿಯೇ ಹೇಳುತ್ತದೆ ಭಾಗವತ. ನಾನು ನೀನು ಎನ್ನುವುದು ಅಸ್ತಿತ್ವದ ದ್ವಂದ್ವ, ಪಾಪ ಪುಣ್ಯ ಎನ್ನುವುದು ಸಂಸ್ಕೃತಿಯ ದ್ವಂದ್ವ. ಈ ಎರಡನ್ನು ಕಳೆದುಕೊಂಡರಂತೆ ಗೋಪಿಕೆಯರು. ಹೇಗೆ? ದುಸ್ಸಹ ಪ್ರೇಷ್ಠ ವಿರಹ ತೀವ್ರ ತಾಪದುತ ಶುಭ ಧ್ಯಾನ ಪ್ರಾಪ್ತ ಅಚ್ಯುತ ಶ್ಲೇಷ ನಿವೃತ್ತ್ಯಾಕ್ಷೀಣ ಮಂಗಲ. ಸಹಿಸಲು ಅಸಾಧ್ಯವೆನ್ನುವಂತಹ ತೀವ್ರವಾದ ವಿರಹ ಅನುಭವದಿಂದಾಗಿ ಗೋಪಿಕೆಯರಲ್ಲಿ ಅವರ ಪಾಪದ ನಿರಸನವಾಯಿತಂತೆ. ನಿರಂತರ ನೆನೆದುದರಿಂದ ಬಗೆಯೊಳಗೆ ಕಾಣಿಸಿಕೊಂಡ ಕೃಷ್ಣನ ಬಿಗಿಯಾದ ಅಪ್ಪುಗೆಯಿಂದ ಗೋಪಿಕೆಯರ ಪುಣ್ಯವು ನಿರಸನವಾಯಿತಂತೆ. ಉತ್ಕಟವಾಗಿ ಉರಿಯುವ ಒಂದು ಕ್ಷಣ, ಆ ಕ್ಷಣವನ್ನು ಜೀವ ಹಾರೈಸುತ್ತಿರುತ್ತದೆ. ಜೀವ ಎಂದರೆ ಗೋಪಿಕೆಯೇ, ರಾಧೆಯೇ. ಗೋಪಿಕೆಯರ ಎದೆಯ ಕುಂಕುಮ ಕೃಷ್ಣನ ಪಾದಗಳಲ್ಲಿ ಹರಡಿತ್ತಂತೆ. ಅವನು ನಡೆದಾಡುವ ವೃಂದಾವನದ ಹುಲ್ಲು ಗರಿಕೆಗಳಲ್ಲಿ ಆ ಕುಂಕುಮ ಕಂಗೊಳಿಸುತ್ತಿತ್ತಂತೆ. ಅಲ್ಲಿ ಸುಳಿಯುವ ಬೇಡತಿಯರು, ಹಳ್ಳಿಯ ಹೆಂಗಸರು ಅದನ್ನು ಹುಡುಕಿ ತಮ್ಮೆದೆಗೆ ಹಚ್ಚಿಕೊಳ್ಳುವರಂತೆ. ಹೀಗೆ ಎದೆಯಿಂದ ದೇವರ ಪಾದಕ್ಕೆ ಮುಟ್ಟಿ ಮರಳಿ ಎದೆಗೆ ಹರಿಯುವುದು ಗೋಪಿಕೆಯರ ಎದೆಯ ಕುಂಕುಮದ ಪಯಣ. ರಾಧಾ ಪರಂಪರೆ ಕೂಡ ಇತಿಹಾಸದುದ್ದಕ್ಕೆ ಹೀಗೆ ಪಯಣಿಸಿದೆ. ಉತ್ತರದ ಮೀರಾ, ದಕ್ಷಿಣದ ಆಂಡಾಳ್, ಬಿಬಿನಾಥ್, ನಾಚಿಯಾರ್, ನಮ್ಮ ಅಕ್ಕಮಹಾದೇವಿ ಕೂಡ ರಾಧಿಕೆಯರೇ. ಅವರ ವ್ಯಕ್ತಿತ್ವ, ಬಣ್ಣ, ಕಸುವುಗಳಲ್ಲಿ ಅಂತರವಿರಬಹುದು. ಕೃಷ್ಣ ಚೈತನ್ಯ ಮತ್ತು ರಾಮಕೃಷ್ಣ ಪರಮಹಂಸ ಕೂಡ ರಾಧಾಭಾವ ಆವಿಷ್ಟರೇ. ಒಂದು ಕುತೂಹಲದ ಸಂಗತಿ ಕಾಣಿಸಬೇಕಾದರೆ ಅದು ರಾಮಕೃಷ್ಣ ಪರಮಹಂಸರು ತಮ್ಮ ಬದುಕಿನಲ್ಲಿ ಹಾಕಿದ ಒಂದೇ ಒಂದು ಸಹಿಯ ಸಂಗತಿ. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಇಲ್ಲಿ ರಾಮಕೃಷ್ಣನಾಗಿದ್ದಾನೆ ಎಂದ ಪರಮಹಂಸರು ರಾಮನ ಸಹಿ ಕೃಷ್ಣನ ಸಹಿ ಹಾಕಲಿಲ್ಲ, ಅವರು ರಾಧೆಯ ಸಹಿ ಹಾಕಿದ್ದರು. ಅದು ಇಷ್ಟೇ ಇತ್ತು, ಜೈ ರಾಧೆ. ಭಾಗವತದಲ್ಲಿ ರಾಧೆಯ ಹೆಜ್ಜೆಯ ಗುರುತು, ರಾಮಕೃಷ್ಣರಲ್ಲಿ ಅದು ಜೈ ರಾಧೆ ಎಂಬ ಹಸ್ತಾಕ್ಷರ. ಕೃಷ್ಣ ತನ್ನ ಸಹಿ ಹಾಕಬೇಕೆಂದರೆ ಹೀಗೆಯೇ ಹಾಕುತ್ತಿದ್ದ. ನಾವು ವೃಂದಾವನದಲ್ಲಿ ಸುಳಿಯುವ ಬೇಡತಿಯರಿಂದಲೂ ಕೀಳಾಗಿ ಹೋದೆವು ಎಂದು ವೃಂದಾವನದ ಬ್ರಾಹ್ಮಣಿಯರು ಮನದಲ್ಲಿ ಕೊರಗುತ್ತಿದ್ದರಂತೆ. ಆ ಕಥೆ ಹೀಗೆ. ಒಮ್ಮೆ ಹಸುಗಳನ್ನು ಮೇಯಿಸುತ್ತಾ ಇರಬೇಕಾದರೆ ಗೊಲ್ಲ ಬಾಲಕರು ಹಸಿದುಕೊಂಡು ಕೃಷ್ಣನೊಡನೆ ಹೇಳಿದರಂತೆ, ಆ ಅಸುರರನ್ನೆಲ್ಲ ಸಂಹಾರ ಮಾಡಿದವನು ನೀನು, ನಮ್ಮ ಹಸಿವೆಯನ್ನೇನು ಮಾಡೋಣ ಹೇಳು. ಹುಡುಗರು ಚಮತ್ಕಾರದ ಮಾತು ಕಲಿತಿದ್ದರು. ಕೃಷ್ಣ ಹೇಳಿದ್ದನಂತೆ, ಇಲ್ಲೆಲ್ಲೋ ವನ ಮಧ್ಯದಲ್ಲಿ ಬ್ರಾಹ್ಮಣರು ಯಾಗ ಮಾಡ್ತಿದ್ದಾರೆ, ಅಂಗೀರಸ ಸತ್ರ, ಅಲ್ಲಿಗೆ ಹೋಗಿ, ನಮ್ಮಣ್ಣನ ಮತ್ತು ನನ್ನ ಹೆಸರೆತ್ತಿ ಹಸಿವಾಗುತ್ತಿದೆ ಎನ್ನಿ, ಉಂಡು ಬನ್ನಿ. ಹುಡುಗರು ಹೋಗಿ ಅನ್ನ ಬೇಡಿದರೆ ಯಾಗ ನಿರತರಾದ ಗಂಡಸರು ಗಮನಿಸಲೇ ಇಲ್ಲ, ಹೆಚ್ಚಾಗಿ ಮರಳಿ ಬಂದರು. ಕೃಷ್ಣ ಮತ್ತೆ ಹೇಳಿದ, ಆ ಗಂಡಸರನ್ನು ಏಕೆ ಕೇಳಿದಿರಿ? ಹಸಿವು ಎನ್ನಬೇಕಾದುದು ಹೆಂಗಸರ ಮುಂದೆ, ಅವರನ್ನು ಕೇಳಿ. ಬ್ರಾಹ್ಮಣಿಯರು ಕರ್ಮ ಧರ್ಮಗಳಲ್ಲಿ ತಮ್ಮ ಗಂಡನಿಗೆ ನೆರವಾಗುತ್ತಿದ್ದರೇನು ನಿಜ, ಆದರೆ ಮನಸ್ಸೆಲ್ಲ ಆ ನೀಲ ಬಣ್ಣದ ಹುಡುಗನಲ್ಲಿತ್ತು. ಗೋಪಿಕೆಯರ ವಾರ್ತೆ ಅವರನ್ನು ಮುಟ್ಟಿತ್ತು. ಸ್ತ್ರೀ ಎಂದರೆ ಒಂದು ವಿರಹ ವಿಗ್ರಹ ಎಂಬ ಮೂಲ ಅನುಭವವನ್ನು ಯಜ್ಞ ಯಾಗಗಳ ಕರ್ಮಕಾಂಡ ಬದಲಾಯಿಸಲಾರದು ಎಂಬುದನ್ನು ಈ ಬ್ರಾಹ್ಮಣಿಯರು ತಿಳಿಯತೊಡಗಿದ್ದರು. ಆದರೂ ಇವರು ಗೋಪಿಕೆಯರಂತೆ ಮನೆ ಬಿಟ್ಟು ಹೋಗಲಾರರು. ಈಗ ನೋಡಿದರೆ ಕೃಷ್ಣನೇ ಈ ಗೊಲ್ಲ ಹುಡುಗರನ್ನು ತಮ್ಮ ಬಳಿಗೆ ಕಳುಹಿಸಿದ್ದಾನೆ. ಅವನಿಗೆ ತಮ್ಮ ಮನದಾಳ ತಿಳಿದಂತಿದೆ. ಕೃಷ್ಣನು ಬಂದಿಲ್ಲವೆಂದರೆ ತಾವೇ ಅವನ ಬಳಿ ಸಾರಬೇಕೆಂಬ ಸೂಚನೆ. ಗೊಲ್ಲ ಹುಡುಗರೊಂದಿಗೆ ಕೃಷ್ಣನಿಗಾಗಿ ಮೊಸರನ್ನದ ತಪ್ಪಲೆ ಹೊತ್ತು ಬ್ರಾಹ್ಮಣಿಯರು ಹೊರಟು ಬಿಟ್ಟರಂತೆ. ಗಂಡಸರು ತಡೆದರು, ಆದರೆ ನಿಲ್ಲಿಸಲಾಗಲಿಲ್ಲ. ವಿಚಾರ ಮಾಡಿದ ಗಂಡಸರಿಗೆ ತಿಳಿಯಿತಂತೆ, ತಮ್ಮ ಕರ್ಮಕಾಂಡ ತಮ್ಮನ್ನು ಎಲ್ಲೂ ಒಯ್ದಿಲ್ಲ, ನಾವು ಇನ್ನಷ್ಟು ಬರಡಾಗಿದ್ದೇವೆ. ಕೃಷ್ಣನನ್ನು ನೆನೆಯುತ್ತಾ ತಮ್ಮ ಮನೆಯ ಹೆಂಗಸರಿಗೆ ತಿಳಿದು ಬಿಟ್ಟಿದೆ ಪೂರ್ಣಾಹುತಿ ಎಂದರೇನು ಎಂದು. ಈ ಗಂಡಸರಲ್ಲಿ ಒಬ್ಬ ಹೊರಟನಿದ್ದನಂತೆ, ಆತ ಮನೆಯಾಕೆಯನ್ನು ಕೃಷ್ಣನಲ್ಲಿಗೆ ಹೋಗದಂತೆ ಬಲತ್ಕಾರವಾಗಿ ತಡೆದ. ಆ ಬ್ರಾಹ್ಮಣಿ ಕೃಷ್ಣನನ್ನೇ ನೆನೆಯುತ್ತಾ ದೇಹತ್ಯಾಗ ಮಾಡಿದಳಂತೆ, ಪೂರ್ಣಾಹುತಿಯಾಗಿ ಬಿಟ್ಟಿತ್ತು. ಈ ಎಲ್ಲ ಅನುಭವಗಳಿಂದ ಕೃಷ್ಣನಲ್ಲಿ ಅವನದೇ ನುಡಿಗಟ್ಟು ರೂಪುಗೊಳ್ಳುತ್ತಿತ್ತು. ನೀವು ಅಹಂಕಾರದಿಂದ ಸೊಕ್ಕಿದರೆ ಅದು ನಿಮ್ಮೊಳಗಿರುವ ನನ್ನನ್ನು ಹಿಂಸಿಸಿದಂತೆ. ಮಾಂ ಚೈವ ಅಂಥ ಶರೀರಸ್ಥಂ ಕರ್ಷಯತಿ ಎಂಬ ನುಡಿಗಟ್ಟು. ನೀವು ನನ್ನನ್ನು ಮರೆತರೆ ಅದರ ಹೊಣೆಯನ್ನು ನಾನೇ ಹೊತ್ತಿರುವೆ. ನೀವು ಪಾಪ ಪ್ರಜ್ಞೆಯಲ್ಲಿ ನರಳುವುದನ್ನು ನೋಡಲಾರೆ. ಮತ್ಥ ಸ್ಮೃತಿ ಜ್ಞಾನ ಅಪೋಹ ನಂಚ ಎಂಬ ನುಡಿಗಟ್ಟು ಇಲ್ಲಿ ಎಲ್ಲವೂ ಪಲ್ಲಟವಾದಂತಿದೆ. ಆದುದರಿಂದ ಎಲ್ಲವನ್ನು ಪಲ್ಲಟವಾಗಿ ನೋಡುವುದೇ ಅರಿವಿನ ದಾರಿ. ಊರ್ಧ್ವ ಮೂಲಂ ಅಧ ಶಾಖಂ ಅಶ್ವತ್ಥಂ, ಬೇರು ಮೇಲಾಗಿ ಕೊಂಬೆ ಗೆಲ್ಲುಗಳಾಗಿ ಕೆಳಗಾಗಿ ಇರುವ ಅಶ್ವತ್ಥವಿದು ಎಂಬ ರೂಪಾತ್ಮಕ ನುಡಿಗಟ್ಟು ಇವೆಲ್ಲ ರೂಪುಗೊಳ್ಳುತ್ತಿತ್ತು. ನಿರಂತರ ನಡೆಯುವ ಮಹಾರಾಸವೆಂದರೆ ನೃತ್ಯ ಗಾನ ಕೀರ್ತನೆಗಳೆಂಬ ಹರಿಗಡೆಯದ ಭಕ್ತಿ ಪರಂಪರೆ ಎಂಬ ನುಡಿಗಟ್ಟು ಕೂಡ. ನುಡಿಗಟ್ಟು ರೂಪುಗೊಳ್ಳುವುದೆಂದರೆ ತನ್ನ ವ್ಯಕ್ತಿತ್ವವನ್ನು ತಾನೇ ಸಾಕ್ಷಾತ್ಕರಿಸಿಕೊಂಡಂತೆ. ಕೃಷ್ಣನಲ್ಲಿ ಗೋಪಿಕೆಯರ ಕುರಿತು ಕೃತಜ್ಞತೆಯ ಭಾವ ತುಂಬಿ ಬಂತಂತೆ. ನೀವು ನನಗೆ ಕೊಟ್ಟಿರುವುದಕ್ಕೆ ಮರಳಿ ಸಲ್ಲಿಸಲು ನನ್ನಲ್ಲಿ ಏನೂ ಉಳಿದಿಲ್ಲ ಎಂದನಂತೆ. ನಿಮ್ಮ ಹಂಗಿನಿಂದ ನಾನು ಎಂದು ಮುಕ್ತನಾಗಲಾರೆ ಎಂದನಂತೆ.
ನಿಮಗೆ ಚಿರಕೃತಜ್ಞನಾಗಿದ್ದೇನೆ ಎಂದನಂತೆ. ಕೊರಳನ್ನು ಎತ್ತಿಕೊಂಡನಂತೆ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ, ನಮಸ್ತೆ.